ಮೇಕೆದಾಟು ಯೋಜನೆಗೆ ಮತ್ತಷ್ಟು ವಿಳಂಬ ಆಗುವಂತ ಸಾಧ್ಯತೆ ಇದೆ ಎಂದು ಸುಪ್ರೀಂ ನಲ್ಲಿ ಮೇಕೆದಾಟು ಯೋಜನೆ ವಿಚಾರ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಲಿದೆ ಮೇಕೆದಾಟು ಯೋಜನೆಗೆ ಮತ್ತಷ್ಟು ವಿಳಂಬ ಆಗುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದವೆ ಇಂದು ಸುಪ್ರೀಂ ನಲ್ಲಿ ಮೇಕೆದಾಟು ಯೋಜನೆ ವಿಚಾರವಾಗಿ ವಿಚಾರಣೆ ಕೂಡ ನಡೆಯಲಿದೆ ತಮಿಳುನಾಡು ಸಲ್ಲಿಸಿದ ಪಿಐಎಸ್ ಆಧಾರಿಸಿ ಈ ಒಂದು ವಿಚಾರಣೆ ನಡೆಯಲಿದೆ ಮೇಕೆದಾಟು ಯೋಜನೆಗೆ ಅವಕಾಶ ಕೊಡಬಾರದೆಂದು ಅರ್ಜಿಯನ್ನ ಸಲ್ಲಿಸಿದೆ ತಮಿಳುನಾಡು ಸುಪ್ರೀಂ ಕೋರ್ಟ್ ಗೆ ಮೇಲ್ಮನವಿಯನ್ನ ಸಲ್ಲಿಸಿದೆ ತಮಿಳುನಾಡು ನ್ಯಾಯಾಧೀಶ ಎಎಂ ಕಾರ್ಮಿಲ್ಕರ್ ನೇತೃತ್ವದಲ್ಲಿ ಈ ಒಂದು ತ್ರಿಸದಸ್ಯ ಪೀಠದಿಂದ ಇವತ್ತು ವಿಚಾರಣೆ ಕೂಡ ನಡೆಯಲಿದೆ ವಿಚಾರಣೆಗೆ ಸಚಿವ ಗೋವಿಂದ ಕಾರಜೋಳ ಕೂಡ ಹಾಜರಾಗಲಿದ್ದಾರೆ ಒಟ್ಟಾರೆ ಮೇಕೆದಾಟು ಅರ್ಜಿ ವಿಚಾರಣೆ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ನಡೆಯುತ್ತೆ ಮೇಕೆದಾಟು ಯೋಜನೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಮೇಕೆದಾಟು ಯೋಜನೆಗೆ ಅವಕಾಶ ಕೊಡಬಾರದೆಂದು ಈಗಾಗಲೇ ತಮಿಳುನಾಡು ಅರ್ಜಿ ಸಲ್ಲಿಸಿದೆ ಯೋಜನೆ ಬಗ್ಗೆ ನಿರ್ಣಯ ಕೈಗೊಳ್ಳುವಂತ ಅಧಿಕಾರ ಇಲ್ಲ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಅಧಿಕಾರ ಇಲ್ಲ ಕೇವಲ ನೀರು ಹಂಚಿಕೆಯಷ್ಟೇ ಪ್ರಾಧಿಕಾರದ ಕೆಲಸ ಹೀಗಾಗಿ ಕರ್ನಾಟಕಕ್ಕೆ ಯೋಜನೆಗೆ ಅವಕಾಶ ನೀಡಬೇಡಿ ಈ ಬಗ್ಗೆ ಸುಪ್ರೀಂಗೆ ಮೇಲ್ಮನವಿಯನ್ನ ತಮಿಳುನಾಡು ಸಲ್ಲಿಸಿದೆ ತುರ್ತು ವಿಚಾರಣೆಗೆ ತಮಿಳುನಾಡು ಮನವಿಯನ್ನ ಮಾಡಿದೆ ಆದರೆ ಇಂದಿಗೆ ವಿಚಾರಣೆನ ಸುಪ್ರೀಂ ಕೋರ್ಟ್ ಮುಂದೂಡಿದೆ ಎಂದು ತಮಿಳುನಾಡು ಅರ್ಜಿಯ ಬಗ್ಗೆ ವಿಚಾರಣೆ ನಡೆಯಲಿದೆ ಓಕೆ ಮೇಕೆದಾಟು ಯೋಜನೆಗೆ ಇವತ್ತು ಗ್ರೀನ್ ಸಿಗ್ನಲ್ ಸಿಗುತ್ತಾ ಮೇಕೆದಾಟು ಯೋಜನೆಗೆ ಗ್ರೀನ್ ಸಿಗಬೇಕು ಸಿಗ್ನಲ್ ಸಿಗಬೇಕು ಅಂತ ಇಡೀ ಕರ್ನಾಟಕರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಮೇಕೆದಾಟು ಯೋಜನೆಗೆ ಅವಕಾಶ ಕೊಡಬಾರದು ಅಂತ ಇನ್ನೊಂದು ಕಡೆ ತಮಿಳುನಾಡು ಅರ್ಜಿಯನ್ನ ಸಲ್ಲಿಸಿದೆ ಸೋನಿಯಾ ಗಾಂಧಿಗೆ ಮತ್ತೆ ಇಡಿ ಸಮನ್ಸ್ ಅನ್ನು ನೀಡಿದೆ ಹೆರಾಲ್ಡ್ ಕೇಸ್ ಸಂಬಂಧಪಟ್ಟಂತೆ ಮತ್ತೆ ಸೋನಿಯಾಗೆ ಇವತ್ತು ಕೂಡ ಗ್ರಿಲ್ಲಿಂಗ್ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ ಒಟ್ಟಾರೆ ಇದು ಮೂರನೇ ಬಾರಿ ವಿಚಾರಣೆಯನ್ನ ನಡೆಸ್ತಾ ಇರುವಂತದ್ದು ಇಡಿ ಕೇಸ್ ಸಂಬಂಧಪಟ್ಟಂತೆ ಮೊದಲು ಪ್ರಿಯಾಂಕಾ ಗಾಂಧಿನ ಮತ್ತು ಸೋನಿಯಾ ಗಾಂಧಿನ ಮಗ ರಾಹುಲ್ ಗಾಂಧಿಯನ್ನ ವಿಚಾರಣೆ ನಡೆಸುತ್ತೆ ಇಡಿ ಅದಾದ ನಂತರ ಸೋನಿಯಾ ಗಾಂಧಿಯವರು ಆ ವಿಚಾರಣೆಗೆ ಗೈರಾಗಿದ್ರು ಒಂದೆರಡು ಮೂರು ಬಾರಿ ವಿಚಾರಣೆ ನಡೆಸಿದ ನಂತರ ಸೋನಿಯಾ ಗಾಂಧಿಯವರು ಕೂಡ ವಿಚಾರಣೆಗೆ ಹಾಜರಾದ್ರು ಇವತ್ತು ಮತ್ತೊಮ್ಮೆ ಸೋನಿಯಾ ಗಾಂಧಿಯವರನ್ನ ವಿಚಾರಣೆಯನ್ನ ಇಡಿ ನಡೆಸಲಿದೆ ಹೀಗಾಗಿ ಇಂದು ಇಡಿ ವಿಚಾರಣೆಗೆ ಕೈ ಅಧಿನಾಯಕಿ ಹಾಜರಾಗಲಿದ್ದಾರೆ ಇಡಿ ವಿಚಾರಣೆ ವಿರುದ್ಧ ಕಾಂಗ್ರೆಸ್ ಪಾಳ್ಯದಿಂದ ಹೊಸ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಈಗಾಗಲೇ ಮುಂದಾಗಿದೆ ಇಂದು ಇಡೀ ದೇಶಾದ್ಯಂತ ವಿನೂತನವಾಗಿ ಪ್ರತಿಭಟನೆ ಮಾಡೋದಕ್ಕೆ ಕೈ ಸಾಕಷ್ಟು ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ ದೇಶಾದ್ಯಂತ ಮೌನ ಪ್ರತಿಭಟನೆಗೆ ಕಾಂಗ್ರೆಸ್ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇವತ್ತು ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಪ್ರತಿಭಟನೆಯನ್ನ ನಡೆಸಲಿದೆ ಪ್ರತಿಭಟನೆ ನಡೆಸುವಂತೆ ಎಐಸಿಸಿ ಈಗಾಗಲೇ ಸೂಚನೆಯನ್ನ ನೀಡಿದೆ ಎಲ್ಲಾ ರಾಜ್ಯಗಳ ಪಿಸಿಸಿ ಅಧ್ಯಕ್ಷರಿಗೆ ಈ ಒಂದು ಸೂಚನೆಯನ್ನ ನೀಡಿದ್ದಾರೆ ಹೀಗಾಗಿ ದೇಶಾದ್ಯಂತ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಧರಣಿಯನ್ನ ನಡೆಸೋದಕ್ಕೂ ಕೂಡ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದೆ ದೆಹಲಿಯ ಇಡಿ ಕಚೇರಿಗೆ ಮುತ್ತಿಗೆಗೆ ಯೂತ್ ಕಾಂಗ್ರೆಸ್ ನಿರ್ಧಾರ ಮಾಡಿದೆ ಅದೇ ರೀತಿ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲಾ ರೀತಿಯ ತಯಾರಿ ಕೂಡ ಮಾಡಿಕೊಂಡಿದ್ದಾರೆ ಸಿದ್ದು ಆಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ನೇತೃತ್ವದಲ್ಲಿ ಈ ಒಂದು ಮೌನ ಪ್ರತಿಭಟನೆ ಇವತ್ತು ನಡೆಯುತ್ತೆ ಕಾಂಗ್ರೆಸ್ ಭವನದ ಮುಂಭಾಗ ಈ ಒಂದು ಪ್ರೊಟೆಸ್ಟ್ ನಡೆಯುತ್ತೆ ಇಡೀ ದಿನ ಮೌನವಾಗಿ ಕುಳಿತು ಧರಣಿಯನ್ನ ನಡೆಸಲಿದ್ದಾರೆ ಪಕ್ಷದ ಎಲ್ಲಾ ನಾಯಕರು ಇದರಲ್ಲಿ ಭಾಗಿಯಾಗಲಿದ್ದಾರೆ ಮಾಜಿ ಸಚಿವರು ಶಾಸಕರು ಎಂಎಲ್ಸಿಗಳು ಕೂಡ ಭಾಗಿಯಾಗುವ ಎಲ್ಲಾ ಸಾಧ್ಯತೆ ಕೂಡ ಇದೆ ಕಾಂಗ್ರೆಸ್ ಭವನದ ಮುಂಭಾಗ ಈ ಒಂದು ಧರಣಿ ನಡೆಯಲಿದೆ ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿರುವಂತಹ ಭವನದಲ್ಲಿ ಈ ಒಂದು ಪ್ರತಿಭಟನೆ ನಡೆಯಲಿದೆ